ಹೊರದು ಬಿಟ್ಬಿಟ್ಟು ಚಿಟ್ಟೆ ಮಾಡ್ತಾರೆ, ಚಿಟ್ಟೆ ಬರ್ತವರು ಹೊರಗಡೆ ಬಂದ್ರೆ ಮೊಟ್ಟೆ ಇಡ್ತಾರೆ, ಅದಕ್ಕೆ ಮೊಟ್ಟೆ ಇಡ್ತಾರೆ ಈ ತರ ಬಂದ. ಸರ್ ಈಗ ಹೇಳ್ರಿ, ಈಗ ಎಕ್ಸ್ಪ್ಲೈನ್ ಮಾಡ್ರಿ ಸ್ವಲ್ಪ. ಇವು ಚಿಟ್ಟೆಗಳಿದ್ರೆ ಮೊಟ್ಟೆಗಳು ಇರ್ತವೆ, ಈ ಮೊಟ್ಟೆಗಳನ್ನ ಏನ್ ಮಾಡ್ತಾರೆ, ಮೊಟ್ಟೆಗಳನ್ನ ಇಟ್ಮೇಲೆ ಈ ಪ್ರೈವೇಟ್ ಸಿಆರ್ಸಿಗಳು ಇರ್ತಾರೆ, ಅವ್ರೇನ್ ಮಾಡ್ತಾರೆ ಇವುಗಳನ್ನ ಚಾಕಿ ಮಾಡಿ ಈ ತರ ಹುಳಗಳು ಇರ್ತಾರೆ, ಒಂದು ಹಂತ, ಎರಡನೇ ಹಂತ, ಮೂರನೇ ಹಂತ ಅಂತೇಳಿ ಇವುಗಳ ಮೂರ್ನಾಲ್ಕು ಜ್ವರಗಳನ್ನ ಪಾಸ್ ಮಾಡಿಸಿ ರೈತರಿಗೆ ಏನ್ ಮಾಡ್ತಾರೆ, ಇಷ್ಟು ಹುಳಗಳು ದೊಡ್ಡ ಆದ್ಮೇಲೆ ಅದನ್ನ ಕೊಡ್ತಾರೆ ಅವರು. ಅವ್ರೇನ್ ಮಾಡ್ತಾರೆ ಆ ಹುಳಗಳನ್ನ ತಗೊಂಡೋಗಿ ಈ ತರ ರ್ಯಾಗ್ಗಳು ತಯಾರು ಮಾಡಿದ್ದಾರೆ, ರ್ಯಾಗ್ಗಳನ್ನ ಹಾಕಿ ಅದನ್ನ ಏನ್ ಮಾಡ್ತಾರೆ ಇವುಗಳಿಗೆ ಸೊಪ್ಪುಗಳನ್ನ ತಂದು ಹಾಕ್ತಾರೆ. ಸೊಪ್ಪುಗಳನ್ನ ಹಾಕಿದಾಗ ಅವು ಸೊಪ್ಪುಗಳು ತಿಂತವೆ, 15-20 ದಿನಗಳು ಸೊಪ್ಪು ತಿಂತವೆ ಇದನ್ನ ಕಂಟಿನ್ಯೂ, ಬೆಳಿಗ್ಗೆ ಒಂದು ಟೈಮ್, ಸಂಜೆ ಒಂದು ಟೈಮ್, ಎರಡು ಟೈಮ್ ಹಾಕ್ಬೇಕು ಅದಕ್ಕೆ. ಅವು ಏನು ಮಾಡ್ತವೆ ಸೊಪ್ಪುಗಳು ತಿನ್ನಾದ್ಮೇಲೆ 20-25 ದಿನಕ್ಕೆ ಗೂಡು ಕಟ್ಟಕ್ಕೆ ಚಾಲು ಮಾಡ್ತವೆ. ಗೂಡು ಕಟ್ಟಬೇಕಾದ್ರೆ ಈ ಥರ ಚಂದ್ರಿಕೆಗಳು ಇರ್ತವೆ, ಈ ಚಂದ್ರಿಕೆಗಳನ್ನ ಏನು ಮಾಡ್ತಾರೆ ಅದನ್ನ ಮೇಲ್ಗಡೆ ಹಾಕಿರೆ ಸಾಕು, ಆ ಹುಳಗಳೆಲ್ಲ ಬಂದು ಈ ಥರ ಗೂಡು ಕಟ್ಟಕ್ಕೆ ಚಾಲು ಮಾಡ್ತವೆ ಇದರೊಳಗಡೆ. ಈ ಥರ ಗೂಡು ಕಟ್ಟಿದ್ಮೇಲೆ 30 ದಿನಕ್ಕೆ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಅದ್ರೊಳಗೆ ಏನು ಮಾಡ್ತಾರೆ ರೈತರು ಅದನ್ನ ತೆಗೆದು ಬಿಟ್ಬಿಟ್ಟು ಗೂಡುಗಳನ್ನ ಸಪ್ರೇಟ್ ಮಾಡಿ ತೊಗೊಂಡೋಗಿ ರಾಮನಗರ ಎಲ್ಲಿ ರೇಟ್ ಇರ್ತದೆ ಅದನ್ನು ತೊಗೊಂಡೋಗಿ ಅದನ್ನ ಮಾರ್ತಾರೆ. ಇವು ಗೂಡು ಇವು ಕಟ್ಟವ ಈಗ ಪ್ರಾರಂಭ ಮಾಡ್ತಕ್ಕಂಥ ಇದು. ಹಾಂ, ಗೂಡು ಕಟ್ಟಿದ್ದಾವೆ ಈಗ ಆಲ್ರೆಡಿ, ಚಂದ್ರಿಕೆದಲ್ಲಿ ಇದ್ದಾವೆ, ಇವುಗಳನ್ನ ಬಿಡಿಸಿ ಅದನ್ನ ನಂತರ ನೀವು ಮಾರಾಟ ಮಾಡ್ಬೋದು. ಬಿಡಿಸಿ ಹಾಂ, ಹೌದು, ಅದಕ್ಕೆ ಔಷಧಗಳನ್ನ ಹೊಡಿತಾರೆ, ಔಷಧಗಳಿದ್ದಾವೆ ಅಲ್ಲಿ. ನೋಡಿ ಸರ್ ಸ್ವಲ್ಪ ಅದನ್ನು ತೋರಿಸಿ ಸರ್, ಅದು ಯಾವ ಔಷಧ? ಗಿಡಗಳಿಗೆ ಹಾಕ್ಲಿಕ್ಕೆ ಡಿಸ್ಇನ್ಫೆಕ್ಟೆಂಟ್ ಇದಾವೆ, ಒಂದು ಬೆಳೆ ಆದ್ಮೇಲೆ ಅದನ್ನ ಏನ್ ಮಾಡ್ತಾರೆ ಈ ಪೂರ ಕ್ಲೀನ್ ಮಾಡ್ತಾರೆ ಡಿಸ್ಇನ್ಫೆಕ್ಟೆಂಟ್. ಆ ಪೂರ ಕ್ಲೀನ್ ಮಾಡಾದ್ಮೇಲೆ ನೆಕ್ಸ್ಟ್ ಟೈಮ್ ಮತ್ತೊಂದು ಬೆಳೆ ಇಡಬೇಕು, ಅದಕ್ಕೆ ಈ ಔಷಧಗಳನ್ನ ಯೂಸ್ ಮಾಡ್ತಾರೆ. ಈ ಇದರಿಂದ ವೇಸ್ಟ್ ಇಂದ ಬಂದಿದ್ದ ಈ ತರ ಹಾರಗಳನ್ನ ತಯಾರು ಮಾಡ್ತಾರೆ, ರೇಷ್ಮೆ ಹುಳದಿಂದ ಗೂಡಿಂದ ತಯಾರು ಮಾಡಿದ್ದು, ತಯಾರು ಮಾಡಿದ್ವಿ. ಆಮೇಲೆ ಸಬ್ಸಿಡಿ ಹೊಸ ಅದನ್ನ ಎಷ್ಟು ಸಿಗುತ್ತೆ ಸ್ವಲ್ಪ ಅದು ಏನಾದ್ರೂ ಅಮೌಂಟ್? ಒಂದು ಹೊಸ ನಾಟಿ ಮಾಡಿದ್ರೆ ಜನರಲ್ ಅವರಿಗೆ 37,500 ಇದೆ. ಹಾಂ, ಆಮೇಲೆ ಇವರು SST ಮಾಡಿದ್ರೆ 45,000 ಇದೆ. ಈ ತರ ಮನೆ ಕಟ್ಟಿದ್ರೆ ಏನಾಗಿದೆ 300,000 ಜನರಲ್ ಅವರಿಗೆ ಸಬ್ಸಿಡಿ ಕೊಡ್ತಾರೆ. ಆಮೇಲೆ SST ಅವ್ರಿಗೆ ಅಂತಂದ್ರೆ 3.5-4 lakh ಹೋಗ್ತಾರೆ ಅವರಿಗೆ. ಆಮೇಲೆ ಇದ್ರಲ್ಲಿ ಸಲಕರಣೆ ಕೊಡ್ತಾರೆ. ಆಮೇಲೆ ಡಿಪಾರ್ಟ್ಮೆಂಟ್ ಇದೆ, ಅದ್ರ ಜೊತೆಗೆ ಸಿಗುತ್ತೆ ಸರ್ ನರೇಗಾದಲ್ಲಿ ಅಂತಂದ್ರೆ ಅವರಿಗೆ ಇದು ಮಾನವ ದಿನಗಳು ಅಂತೇಳಿ ಇದನ್ನ ಕೊಡ್ತಾರೆ ಅವರಿಗೆ. ಮಾನವ ದಿನ ಅಂತ ಸಿಗಲ್ಲ ಮುಖ್ಯವಾಗಿ ಎರಡು ರೋಗಗಳು, ಎರಡು ಬಿಳಿ ಕಟ್ಟು ರೋಗ ಅಷ್ಟ. ಓಕೆ.